फ्रेंड्स ಎಲ್ಲರಿಗೂ ಸುರೇಂದ್ರ ಪ್ರಿಯಸ್ ಕಡಲಕ್ಕೆ ಸ್ವಾಗತ ಫ್ರೆಂಡ್ಸ್ ನಾನು ಕೋಮಲ ಇವಾಗ ನಾನು ಮುದ್ದೆ ಮಾಡ್ತಾ ಇದೀನಿ ಗೆಸ್ಟ್ ಏನೇನು ಬರ್ತಿದ್ದಾರೆ ಅಂತ ಇನ್ನೊಂದು 5-10 ನಿಮಿಷ ಅಂದ್ರೆ ಅದಕ್ಕೆ ಫಸ್ಟ್ ಮುದ್ದೆ ಮಾಡ್ಕೊಂಬೋಣ ಅಂತ ಮುದ್ದೆ ಮಾಡ್ಕೊಂತಾ ಇದೀನಿ ಕಬಾಬಿಗೆ ಎಲ್ಲಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸೊ ಕಬಾಬಿಗೆ ನೆನ್ಕೊಳ್ಳೋ ಅಷ್ಟರಲ್ಲಿ ಇಲ್ ಮುದ್ದೆನೂ ಆಗುತ್ತೆ ಮಿಕ್ಕಿದ ಅಡಿಗೆ ಎಲ್ಲ ಆಗಿದೆ ಇವಾಗ ನಾನು ಕಬಾಬ್ ಮಾಡ್ತಾ ಇದೀನಿ ಫಿಶ್ ಕಬಾಬ್ ಮಾಡ್ತಾ ಇದೀನಿ ಇವಾಗ ಸೊ ಆಲ್ರೆಡಿ ಅಡಿಗೆ ಎಲ್ಲ ಆಗಿದೆ ಅನ್ನ ಮತ್ತೆ नाने जंदमेले सौतेकाय निंबेहण्णु हे सो अदन्नु कूड रेडिमाडिट्कोंडिदीनि स्वल्प मोटेगळन्नु बेयिस्कोंडु सिप्पे तेगेदिट्टिदीनि इन्नु स्वल्पन हागे मध्ये कट् माड्बिट्टु उप्पिन पुडि मत्ते मेडिसिन पुडिन हाकि रेडि माडिदीनि सो नेंट्रु इन्न बर्ता इद्दारंते इन्नोंदु 5-10 निमिषदल्लि बर्तीनि अंत हेळिद्रु सो नान् वेज् एल्ल कूड रेडि आगिदे नोडि चिकन् याव तर इदे अंत नोडि चिकन् ಫ್ರೈ ಮಾಡಿದ್ದೆ ನಾನು ಯಾಕೆಂದ್ರೆ ಮಟನ್ ಸಾಂಬಾರ್ ಮಾಡೋದ್ರಿಂದ ಸೈಡ್ಗೆ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈ ಮಾಡಿದ್ದೆ ಸೋ ಮಟನ್ ಸಾಂಬಾರ್ ಕೂಡ ಆಲ್ರೆಡಿ ರೆಡಿ ಆಗಿದೆ ಎಲ್ಲಾನು ತುಂಬಾ ಚೆನ್ನಾಗಾಗಿತ್ತು ಫಿಶ್ ಅಂತೂ ಸೂಪರ್ ಆಗಿತ್ತು ಒಂದು ಮೂಳೆಗಳೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇದೆಲ್ಲ ಯಾರ್ಕೋಸ್ಕರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡ್ತಾರೆ ಅವರು ಬಂದ ಮೇಲೆ ತೋರಿಸ್ತೀನಿ ಅವರು ನಿಮಗೂ ಕೂಡ ಗೊತ್ತು ಇವಾಗ ಬನ್ನಿ ನೋಡಿ ಯಾರು ಬಂದಿದ್ದಾರೆ ಅಂತ ಸೋ ನನ್ನ ತಮ್ಮನ ಮಿಸ್ಸಸ್ಸು ನನ್ನ ಸೊಸೆ ಸೋ ನನ್ನ ಸೊಸೆ ಅಂತ ಹುಡ್ತಾಗ್ಲಿಂದ ಬಂದಿರಲಿಲ್ಲ ಅವಳಿಗೆ ಇವಾಗ 9 ಮಂತ್ಸಿಗೆ ಬಿದ್ದಿದೆ ಇವಾಗ ಬಂದಿದ್ದಾಳೆ ನಾನು ಅವಳು ಹುಡ್ತಾಗ್ಲಿಂದ ನೋಡೇ ಇರಲಿಲ್ಲ ಸೋ ಅವಳು ಹುಡ್ತಾಗ ಕೊರೋನಾ ಟೈಮು ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ ಸೋ ಹಾಗಾಗಿ ಯಾವಾಗ್ಲಿಂದನೂ ಹೋಗಿ ನನಗೂ ಚಿಕ್ಕ ಮಗು ಇರೋದ್ರಿಂದ ಹೋಗಿ ನೋಡೋಕ್ಕೆ ಆಗಿರಲಿಲ್ಲ ಇದೇ ಫಸ್ಟ್ ನಾನು ನನ್ನ ಸೊಸೆ ನೋಡ್ತಾ ಇರೋದು ಸೊ ಅಮ್ಮ ಎಲ್ಲ ಬಂದಿದ್ದಾರೆ ಅಮ್ಮ ತಮ್ಮ ಎಲ್ಲರೂ ಬಂದಿದ್ದಾರೆ ಇನ್ನು ಕೆಲವರು ಬರಬೇಕು ರಿಲೇಷನ್ ಅಂತ ಹೇಳಿದ್ನಲ್ವ ಅವರು ಬರ್ತಾರೆ ಬಂದಮೇಲೆ ಅವರನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನನ್ನ ಮಗಳಂತೂ ನನ್ನ ಚಿಕ್ಕ ಮಗಳು ನಡೆಯೋದೇ ಆಗ್ತಾ ಇದೆ ಇವರೆಲ್ಲ ಯಾರು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಹಿಂದಿನ ಲಾಕ್ಸಲ್ಲಿ ನಾನು ತೋರಿಸ್ತೀನಿ ಸೊ ವೆಡ್ಡಿಂಗ್ ತೋರಿಸಿದ್ನಲ್ಲ ಅದರಲ್ಲಿ ತೋರಿಸ್ತೀನಿ ನಮ್ಮ ಮನೆಯವರ ಅಕ್ಕ ಇವರು ನೀಲಕ್ಕ ಅಂತ ಅವ್ರ ಮಗ ಸೊಸೆ ಇವ್ರದ್ದು ಹೊಸ ಮದುವೆ ಆಗಿದೆ ಇವ್ರದೇನೆ ಸೊ ನಾವು ಊಟಕ್ಕೆ ಕರೆದಿದ್ದೀವಿ ಅವ್ರ ಹಸ್ಬೆಂಡ್ ಅಂಕಲ್ ಇವರು ನಮ್ಮ ಹಸ್ಬೆಂಡ್ ಇವರು ನೋಡಿ ಪರಿಚಯ ಮಾಡ್ಕೊಡ್ಬೇಕಂತ ನಿಮ್ಗೆ ಗೊತ್ತಿಲ್ಲಾಂದ್ರೆ ನೋಡ್ಕೊಂಬೇಡಿ ನನ್ನ ತಂಗಿನೇ ಪರಿಚಯ ಮಾಡ್ಕೊಳ್ಳಲಿಲ್ಲ ಹೇಳು ನಿನ್ ತಂಗಿ ಅಂತ ನಾನು ಸಂಜೆಯಿಂದ ಕಾಯ್ತಾ ಇದ್ದೆ ಇವರಿಗೋಸ್ಕರ ಸೊ ಲೇಟ್ ಆಗಿ ಬಂದಿದ್ದಾರೆ ಇಷ್ಟೊತ್ತಾದ್ರೆ ಬಂದ್ರಲ್ಲ ಅನ್ನೋದು ಖುಷಿ ನಾನು 1 ಗಂಟೆ ಆದ್ರೆ ಡೌಟ್ ಆಯ್ತು 5 ನಿಮಿಷ ಬಂದ್ರೆ ಅಂತ 8 ಗಂಟೆ ಇಲ್ಲ ಇಷ್ಟೊತ್ತಾದ್ರೆ ಬಂದ್ರೆ ಅವರಿಗೆ ಫೋನ್ ಮಾಡ್ತೀನಿ ಅಂತ ಮತ್ತೆ ಫೋನ್ ಮಾಡಿಸ್ತಾರೆ ಏ ಇರೋ ಅವರು ಊರಿಂದ ಬೇಗ ಬರ್ತೀವಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಬೇಗ ಅಡುಗೆ ಮಾಡಿದ್ದೆ ಆದರೆ ಅವ್ರು ಬರೋ ಅಷ್ಟರಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಲೇಟ್ ಆಯಿತು ಬಂದ ತಕ್ಷಣ ಸ್ವಲ್ಪ ಮಾತಾಡಿಬಿಟ್ಟು ಆಮೇಲೆ ಊಟ ಮಾಡಿದ್ರು ಊಟ ಮಾಡಿಬಿಟ್ಟು ಇವಾಗ ಹೊರಡ್ತೀನಿ ಅಂತಿರಿಂದ ನಾನು ಕುಂಕುಮ ಕೊಡ್ತಾ ಇದ್ದೆ ಸೊ ನೋಡಿ ಕ್ರೀಮ್ ಕಲರ್ ಸ್ಯಾರಿ ತೋರಿಸಿದ್ದೆ ಅಲ್ಲ ಆ ಸ್ಯಾರಿನ ನಾನು ಹೇಮಂಗೆ ಕೊಡ್ತಾ ಇದ್ದೀನಿ ಹೇಮ ವೈಟ್ ಇರೋದ್ರಿಂದ ಕ್ರೀಮ್ ಕಲರ್ ಸ್ಯಾರಿ ಲೈಟ್ ವೈಟು ತುಂಬ ಚೆನ್ನಾಗಿ ಕಾಣುತ್ತೆ ಹೇಮ ಅಂದ್ಬಿಟ್ಟು ಹೇಮಂಗೆ ಕೊಟ್ಟೆ ಬಟ್ ಹೇಮ ಹಾಕ್ಕೊಂಬಂದಿರೋದು ಸಿಮಿಲರ್ ಆಗೇ ಇತ್ತು ಸ್ವಲ್ಪ ಆ ಸ್ಯಾರಿ ಥರನೇ ಕಾಣಿಸ್ತಾ ಇತ್ತು ಹೇಮನ್ ಸ್ಯಾರಿ ಕೂಡ ಸೊ ಲೀಲಕ್ಕಂಗೆ ನಾನು ಜಸ್ಟ್ ಸ್ಯಾರಿನೇ ಕೊಡಲಿಲ್ಲ ಬ್ಲೌಸು ಮತ್ತು ಅರಶಿನ ಕುಂಕುಮ ಕೊಟ್ಟೆ ಸೊ ಎಲ್ಲರೂ ಮಾತಾಡ್ಕೊಂಡು ಊಟ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ದು ನಿಧಾನಕ್ಕೆ ಹೊರಟರು ಅವರು ಕಾರಲ್ಲಿ ಬಂದಿದ್ದರಿಂದ ಸೊ ಆರಾಮಾಗಿ ನಿಧಾನಕ್ಕೆ ಹೊರಟರು ನಮ್ಮನೆಯವರು ಇವರೆಲ್ಲ ನಮಗೆ ನಾವು ಊರ ಕಡೆಗೆ ಹೋಗೋದು ಕಡಿಮೆ ಅದರಿಂದ ಇವರೆಲ್ಲ ನಮಗೆ ಸಿಗೋದು ಕಡಿಮೆ ಹಬ್ಬ ಹುಣ್ಣಿಮೆಗಳಲ್ಲಿ ನಾವು ಊರುಗಳಿಗೆ ಅಷ್ಟು ಹೋಗಲ್ವಲ್ಲ ಹಾಗಾಗಿ ನಮಗೆ ಕಡಿಮೆ ಸಿಗ್ತಾರೆ ಇವರು ಸೊ ಯಾವಾಗಲಾದರೂ ಈ ಥರ ಒಂದು ಮದುವೆ ಒಂದು ಫಂಕ್ಷನು ಇಲ್ಲೆಲ್ಲಾದರೂ ಸೇರ್ಕೊಂಡಾಗ ಅಲ್ಲಿ ಸ್ವಲ್ಪ ಒಂದಿಷ್ಟು ಮಾತುಕತೆಗಳು ಅದರಲ್ಲೂ ನಮ್ಮ ಮನೆಯವರು ಅವರೆಲ್ಲ ಸ್ವಲ್ಪ ಮಾತುಕತೆಗಳ ನಡೆಸ್ತಾರೆ ಸೊ ಕತ್ಲೆ ಆಯಿತು ಅಂತ ಹೇಳಿಬಿಟ್ಟು ಟೈಮ್ ಆಯಿತು ಅಂತೇಳಿ ಹೊರಡ್ತಾಯಿದ್ರು ಸೊ ಎಲ್ಲ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಇವ್ರಿಗಾರೆಲ್ಲ ಬರೋದೇ ಅಪರೂಪ ಈ ಥರ ಏನಾದರೂ ಫಂಕ್ಷನ್ ಇಟ್ಕೊಂಡು ಕರ್ಕೊಬೇಕಾಗುತ್ತೆ ಇವ್ರನ್ನ ಅವರೆಲ್ಲ ಹೊರಟ ಮೇಲೆ ನಾನು ನನ್ನ ತಮ್ಮ ಮತ್ತು ಎಲ್ಲ ಕೂತ್ಕೊಂಡು ಲಾಸ್ಟಲ್ಲಿ ಊಟ ಮಾಡಿದ್ವಿ ಸೊ ನೈಟ್ ಅವರು ಇಲ್ಲೇ ಉಳ್ಕೊಂಡಿದ್ರು ಇನ್ನು ಬೆಳಗ್ಗೆ ಹೊರಟ್ರು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಹೊರಟ್ರು ಹಾಗಾಗಿ 7 ಗಂಟೆ ಅಷ್ಟರಲ್ಲಿ ತಿಂಡಿ ಮಾಡಿಬಿಟ್ಟು ಅವ್ರನ್ನ ಕಳ್ಸೋಕ್ಕೆ ಅಂತ ಹೇಳಿ ನಾನು ಎಲ್ಲನೂ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ನನ್ನ ತಮ್ಮನ ಹೆಂಡತಿ ನಂದಿನಿ ನಂದಿನಿಗೆ ನಾನು ಲೆಮನ್ ಗ್ರೀನ್ ಬಂದುಬಿಟ್ಟು ಲೆಮನ್ ಎಲ್ಲೋ ಸ್ಯಾರಿ ಇತ್ತಲ್ವ ಅದನ್ನು ನಾನು ನಂದಿನಿಗೆ ಕೊಟ್ಟೆ ನನ್ನ ಸೊಸೆ ಸೊ ನನ್ನ ಸೊಸೆ ಹುಡ್ತಾಗ್ಲಿಂದ ನೋಡಿರಲಿಲ್ಲ ನಾನು ಇವಾಗಲೇ ನೋಡ್ತಾ ಇರೋದು ಸೊ ಅಮ್ಮಂಗೆ ಕೂಡ ಅರಶಿನ ಕುಂಕುಮ ಕೊಟ್ಟೆ
ಅವರು ಲೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ರು. ತಮ್ಮಂಗೆ ಡ್ಯೂಟಿಗೆ ಜಾಯ್ನ್ ಆಗುತ್ತೆ ಅಂತ, ಡ್ಯೂಟಿಗೆ ಜಾಯ್ನ್ ಆಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ತಿಂಡಿಗೂ ಇರಲಿಲ್ಲ, 7:30 ಅಷ್ಟರಲ್ಲೆಲ್ಲ ಹೊರಟ್ಬಿಟ್ರು. ಸೊ ನಾನು ಉಪ್ಪಿಟ್ಟು ಮಾಡಿದ್ದೆ ಬೇಗ ಆಗುತ್ತೆ ಅಂತ ಹೇಳಿ, ಅವ್ರು ತಿಂಡಿ ಕೂಡ ತಿನ್ನಲಿಲ್ಲ. ನಾನು ತಿಂಡಿನ ಬಾಕ್ಸಿಗೆ ಹಾಕ್ಕೊಟ್ಟೆ. ಸೊ ತಿಂಡಿ ತಗೊಂಡು ಹೋದರು. ನಾನು 3 ಸಾರಿ ತೊಗೊಂಡಿದ್ನಲ್ಲ, 3ರಲ್ಲಿ 2ನ ಕುಂಕುಮ ಕೊಟ್ಟೆ, ಇನ್ನೊಂದು ಸಾರಿ ಉಳಿತಲ್ಲ ಅದನ್ನು ನಾನೇ ಇಟ್ಕೊಂಡೆ. ಸೊ ಯಾಕೆಂದರೆ ಅದು ಡ್ಯಾಮೇಜ್ ಆಗಿದ್ದರಿಂದ ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳಿದ್ರು. ನಾವು ಇಟ್ಕೊಂಡು ಡ್ಯಾಮೇಜ್ ಇರೋ ಸರಿ ನಮಗೆ ಸಿಕ್ಕರೆ ತುಂಬ ಒಳ್ಳೆಯದಂತೆ, ಬಟ್ ಡ್ಯಾಮೇಜ್ ಇರೋದನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅದನ್ನು ಯಾರಿಗೂ ಕೊಡೋಕೆ ಹೋಗಲಿಲ್ಲ, ಅದನ್ನು ನಾನೇ ಇಟ್ಕೊಂಡೆ. ಸೊ ನೆಕ್ಸ್ಟ್ ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಹಬ್ಬಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಆದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಜ್ಯುವೆಲರಿ ಶಾಪ್ಗೆ ಹೋಗಬೇಕು, ಒಂದಿಷ್ಟು ಗೋಲ್ಡ್ ಪರ್ಚೇಸ್ ಇದೆ. ಸೊ ಗೋಲ್ಡ್ ಪರ್ಚೇಸ್ ಮಾಡ್ಕೊಬಂದಮೇಲೆ ಏನು ತೊಗೊಂಡು ಬಂದೆ ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾನು ನೆಕ್ಸ್ಟ್ ವೀಡಿಯೋದನ್ನು ಮಿಸ್ ಮಾಡಿದ್ರೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವ್ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಸು ತಕ್ಷಣ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ನಾವು ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರ ಮತ್ತು ಆಲೋಚನೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.